ಮೈಸೂರು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡ್ನಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಚರ್ಚೆ ನಡೀತಿರುವಂಥ ಕ್ಷೇತ್ರ ಎಸ್ ಯದುವೀರ್ ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಕಾಂಗ್ರೆಸ್ನ ನಡೆಯನ್ನು ನೋಡಿದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಚುನಾವಣೆಯನ್ನು ಕೈ ಚೆಲ್ಲಿದೆ ಅನ್ನೋದು ಬಹುತೇಕರು ಚರ್ಚೆ ಮಾಡ್ತಿರೋಂಥ ವಿಚಾರ ಹಾಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಯದುವೀರ್ ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ತಾರೆ ಅಂತ ಹೌದು ಸಹಜವಾಗಿ ಕಾಂಗ್ರೆಸ್ ಚುನಾವಣೆ ಅಭ್ಯರ್ಥಿ ಘೋಷಣೆ ಮಾಡಿದಾಗಲೇ ಚುನಾವಣೆ ಕೈ ಚೆಲ್ಲಂಗೆ ಕಾಂಗ್ರೆಸ್ ನಾಯಕರಿಗೂ ಸ್ವತಃ ಅಭ್ಯರ್ಥಿ ಬಗ್ಗೆ ಖುಷಿ ಇಲ್ಲ ಯದುವಿರ್ ವಿರುದ್ಧ ಪ್ರಬಲ ಅಭ್ಯರ್ಥಿನ ಹಾಕ್ಬೇಕಾಗಿತ್ತು ಸಿದ್ದರಾಮಯ್ಯವ್ರ ಮಗ ಎತ್ತಿಂದ್ರ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆದ್ರೆ ನಮ್ ತಂದೆ ಐದು ವರ್ಷ ಮುಂದುವರಿತಾರೆ ಸಿಎಂ ಸ್ಥಾನದಲ್ಲಿ ಅಂತ ಹೇಳಿದಾಗ ನನಗೂ ಮೈಸೂರಿಗೆ ಎತ್ತಿಂದ್ರ ನಿಂತ್ಕತಾರೆ ಗೆದ್ಕಂಡ್ ಲೋಕಸಭೆಗೆ ಹೋಗ್ತಾರೆ ಅಂತ ಅನ್ಕಂಡಿದೆ ಸರ್ವೆ ಗಿರ್ವೆಗಳೆಲ್ಲ ಮಾಡ್ದಾಗ ನಿಖಿಲ್ ಅವ್ರನ್ನ ಸೋಲ್ಸ್ಬಿಟ್ಟಿದ್ರು ಸಿದ್ದರಾಮಯ್ಯ ಗ್ಯಾಂಗ್ ಇವರೆಲ್ಲ ಸೇರ್ಕೊಂಡು ಆ ಸಿಟ್ಟಲ್ಲಿ ಅಲ್ಲಿ ಒಕ್ಲಿಗರೆಲ್ಲ ಸಾಲಿಡ್ ಒಂದ್ ಸೈಡ್ ಮಾಡ್ಬಿಡ್ತಾರೆ ಎತ್ತಿಂದ್ರ ಸೋಲ್ಸ್ಬಿಟ್ರೆ ಮರ್ಯಾದಿ ಹೋಗುತ್ತೆ ಅವತ್ತು ಕುಮಾರಸ್ವಾಮಿ ಸಿಎಂ ಆಗಿದಾಗ ಅವ್ರ ಪುತ್ರ ನಿಖಿಲ್ ಸೋತ್ರು ಇವಾಗ ಸಿದ್ದರಾಮಯ್ಯ ಸಿ ಆಗ ಸಿ ಎಂ ಆಗಿದಾಗ ಅವ್ರ ಮಗ ಸೋತ್ರೆ ಮರ್ಯಾದಿ ಪ್ರಶ್ನೆ ಸೋತ್ ಕಷ್ಟ ಪೂರಕ ಕಾಂಗ್ರೆಸ್ನ ಬಹುತೇಕರು ಎತ್ತಿಂದ್ರ ನಿಲ್ಸದ್ರೆ ಸೋಲ್ತಾರೆ ಬೇಡ ಬೇಡ ಅನ್ನೋ ರಿಪೋರ್ಟ್ ಕಳಿತು ಆ ಸೋಲಿನ ಭಯನೇ ಅವ್ರನ್ನ ಕಂಟೆಸ್ಟ್ ಮಾಡಕ್ ಬಿಡ್ಲಿಲ್ಲ ಹೌದು ಎತ್ತಿಂದ್ರ ಸೊ ಹಂಗಂತ ಇನ್ನೊಬ್ರು ಯಾರನ್ನ ಹಾಕ್ಬೇಕಾಗಿತ್ತಲ್ಲ ವಾಸು ಅವ್ರ ಪುತ್ರ ಕವಿಷ್ಣ ಚರ್ಚೆಗಳಿತ್ತು ಅದೇನೋ ಹಿಡ್ದಂಗೆ ಏನೇನೋ ಕತೆ ಮಾಡ್ಕೊಂಡು ಲಕ್ಷ್ಮಣ್ ಅವರು ಈ ಹಿಂದೆ ಎಮ್ ಎಲ್ ಸಿಲ್ಲ ಕಂಟೆಸ್ಟ್ ಬೇರೆ ಬೇರೆ ಇತ್ತು ಬಟ್ ಪ್ರತಾಪ್ ಸಿಂಹ ವಿರುದ್ಧವಾಗಿ ಮಾತನಾಡುವಾಗ ಪತ್ರಿಕಾಗೋಷ್ಠಿಗಳವೆಲ್ಲವೂ ಕೂಡ ಲೈಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಟೈಪ್ ಹೌದು ಸಂಸತ್ ಬೇಸಿಕಲಿ ಇಸ್ ಜೆನ್ಯೂನ್ ಪರ್ಸನ್ ಅದ್ಭುತ ಹೌದು ಒಳ್ಳೆ ವಿಚಾರ ಇದೆ ನಾಲೆಡ್ಜಬಲ್ ಪರ್ಸನ್ ಬಟ್ ಪ್ರತಾಪ್ ಸಿಂಹ ವಿರುದ್ಧ ಟೀಕೆ ಮಾಡ್ತಾ ಹೋಗ್ತಾ 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 ಬಳಸಂತ ಪದ ಬಳಕೆಗಳು ಮಾತಾಡೋ ಶೈಲಿ ಆ ಲೆವೆಲ್ಗಳು ಹೋದ್ವಲ್ಲ ಟಾಪ್ ಫೈಟ್ ಲೆವೆಲ್ ಗ್ರಾಮ ಪಂಚಾಯತ್ ಮೆಂಬರ್ ಅಧ್ಯಕ್ಷ ಆಡದಂಗ ಆಡ್ಕೊಂಡು ಅದು ಟೌನ್ ಆಯ್ತು ಸೊ ಹಾಗಾಗಿ ಯದುವೀರ್ ಬಗ್ಗೆ ನಾನು ಮಂಡ್ಯದವನಾಗಿ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಒಡೆಯರ್ ಕುಟುಂಬಕ್ಕೆ ಅದು ಬೇರೆ ಕೆಲವರು ಯಾರೋ ಆಯಿತು ಒಡೆಯರ್ ಫ್ಯಾಮಿಲಿ ಎಲ್ಲ ಅಂತ ಹಿಂದಿನ ಶಾಪ ಅದು ದತ್ತು ತಗ ಸನ್ನಿವೇಶಗಳು ನಿರ್ಮಾಣ ಆಗ್ತನ ಇದೆ ಮೈಸೂರು ಅದಕ್ಕೆ ಅಲ್ಲ ಒಂದಷ್ಟು ಕಾಂಟ್ರವರ್ಸಿ ಹೇಳಿಕೆಗಳು ಕಾಂಟ್ರವರ್ಸಿಂತ ಹೇಳಿಕೆಗಳು ಬಟ್ ಯದುವೀರ್ ಈಗ ಜೆಡಿಎಸ್ ಬಿಜೆಪಿಯವ್ರು ಅಷ್ಟೇ ಎಷ್ಟು ನಾವ್ ಗೆಲ್ತೀವಿ ಅಂತ ಬರ್ಕೊಂಡು ಅಷ್ಟೇ ಹೌದು ಗೆಲ್ತೀವಾ ಅನ್ನೋದ್ರ ಬಗ್ಗೆ ಯದುವೀರ್ ಗೆಲ್ತಾರ ಅನ್ನೋ ಪ್ರಶ್ನೆ ಜೆಡಿಎಸ್ ಅವ್ರಲ್ಲೂ ಉದ್ಭವ ಇಲ್ಲ ಬಿಜೆಪಿ ಯದುವೀರ್ ಗೆಲ್ತಾರೆ ಅಂತರ ಎಷ್ಟು ಅಂತ ಮೈಸೂರಿನ ಸಾಮಾನ್ಯ ಜನರು ಅಷ್ಟೇ ಯದುವೀರ್ ಗೆಲ್ತಾರೆ ಲೀಡ್ ಎಷ್ಟು ಅಂತ ಲೆಕ್ಕ ಆಗ್ತಿರೋ ಸನ್ನಿವೇಶ ಸೊ ಹಾಗಾಗಿ ಕಾಂಗ್ರೆಸ್ ಚುನಾವಣೆಗೂ ಮುನ್ನವೇ ಇಲ್ಲಿ ಈ ಮೈಸೂರಿನ ಕೈ ಚೆಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಿರೋದು ನಗರನಾರ ಗೆಲ್ಸ್ ಮರ್ಯಾದೆ ಉಳಿಸಿ ಅರವತ್ತು ಸಾವಿರ ಉರಾಣದಲ್ಲಿ ಲೀಡ್ ಕೊಡಬೇಕು ಅಂತ ಹೇಳ್ತಿರೋದು ಆ ಕಾರಣಕ್ಕೆ ಹೌದು ಮೈಸೂರು ಅವರಾಗಲೇ ಕೈ ಕೈಬಿಟ್ಟಾಗಿದೆ ಕೈಬಿಟ್ಟಾಗಿದೆ ಸೊ ಹಾಗಾಗಿ ಚಾಮರಾಜನಗರದಲ್ಲಿ ಉಳಿಲಿ ನಮ್ದೊಂದು ಬಟ್ ಚಾಮರಾಜನಗರ ಆರ್ಥಿಕವಾಗಿ ಪ್ರಬಲರು ಸ್ಟ್ರಾಂಗ್ ಮಹಾದೇವಪ್ಪ ನಿಂತಿದ್ರೆ ಸ್ಟ್ರಾಂಗ್ ಬಟ್ ಬೋಸ್ ಬಗ್ಗೆ ನೆಗೆಟಿವ್ ಅಂಶಗಳು ಜಾಸ್ತಿ ನೀವು ಹೋಗಿ ಚಿಚಾಟ್ ಮಾಡಿ ಮಾತಾಡ್ತೀನಿ ಬಾಲ್ರಾಜ್ ಒನ್ ಟೈಮ್ ಎಮ್ ಎ ಬಟ್ ಅವ್ರ ಬಗ್ಗೆ ಒಳ್ಳೆಯವರು ಹಿಂದೆ ಬಂದ್ರೆ ಓದಿ ಮುಂದೆ ಬಂದ್ರೆ ಆಗಲ್ಲ ಅಂತ ವಿಜೇಂದ್ರ ಪ್ರತಿಷ್ಠೆ ಪ್ರಶ್ನೆ ಬಟ್ ಶ್ರೀನಿವಾಸ್ ಪ್ರಸಾದ್ ಪ್ರಾಮಾಣಿಕವಾಗಿ ಮನಸ್ಪೂರ್ತಿಯಿಂದ ಚುನಾವಣೆಯನ್ನು ಬಿಜೆಪಿ ಮಾಡ್ತಿಲ್ಲ ಅವೆಲ್ಲವೂ ಕೂಡ ಇದೆ ಆದ್ರೆ ಜೆ ಡಿ ಎಸ್ ಒಂದು ಒಂದೂವರೆ ಲಕ್ಷ ಮತಗಳಿದೆ ಅಲ್ಲಿ ಹೌದು ಸೊ ಆ ಕಾರಣಕ್ಕೆ ಇದೆ ಎ ಆರ್ ಕೃಷ್ಣಮೂರ್ತಿ ಎರಡ್ ಸಾವಿರದ ನಾಲ್ಕು ಧ್ರುವ ವಿರುದ್ಧ ಒಂದು ಹೋಟಲ್ ಸೋತಿದ್ರು ಅವರು ವನವಾಸ ಅಂತ್ಯ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಎಂ ಎಲ್ ಎಲೆಕ್ಷನ್ ಅಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ರಾಮನ್ ಹದಿನಾಲ್ಕು ವರ್ಷ ಆದ್ರೆ ಎ ಆರ್ ಕೃಷ್ಣಮೂರ್ತಿ ವನವಾಸ ಅಂತ್ಯ ಆಗಿದ್ದು ಇಯರ್ಸ್ ಬಟ್ ಬಾಲರಾಜ್ ಎರಡ್ ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ನಾಲ್ಕರಿಂದ ಎಂಟು ಎಮ್ ಎಲ್ ಎ ಆಗಿದ್ರು ಅವ್ರದ್ದು ವನವಾಸದ ಹದಿನಾಲ್ಕು ವರ್ಷ ಈಗ ಕಳೆದಿದೆ ಕಳೆಯುತ್ತಾ ಹದಿನಾರು ಬಾಲ್ರಾಜ್ ರಾಜಕೀಯ ವನವಾಸ ಅಂತ್ಯ ಆಗತ್ತಾ ಅಂತ ನೋಡಬೇಕು ಬಾಲರಾಜ್ ಮತ್ತೆ ಬೋಸ್ ಕಂಪೇರ್ ಮಾಡಿದಾಗ ವ್ಯಕ್ತಿಗತವಾಗಿ ಬಾಲರಾಜ್ ಗುಡ್ ಬಾಲರಾಜ್ ಬಗ್ಗೆ ಇದಿದೆ ಬಟ್ ಬೋಸ್ ಅಂತ ಬಂದಾಗ ಏನೋ ಒಂದ್ ಸ್ವಲ್ಪ ಬೇರೆ ಕಮ್ಯುನಿಟಿ ಹೌದು ಅವರು ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ವೈಯಕ್ತಿಕ ಕಾರಣಗಳಿಗೆ ಸಿಟ್ಟಾಗಿದ್ದಾರೆ ಇದಾಗಿದ್ದಾರೆ ಒಕ್ಕಲಿಗ ಸಮುದಾಯ ಈ ಬನ್ನೂರ್ ಭಾಗದಲ್ಲಿ ನಿಮ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಜೆಡಿಎಸ್ ಇವೆಲ್ಲ ಕಾರಣಕ್ಕೆ ಬಿಜೆಪಿಯ ಬಾಲ್ ರಾಜ ಪ್ಲಸ್ ಅನೂರ್ ಮಂಜುನಾಥ್ ಚುನಾವಣೆ ಮಾಡ್ತಾರಿತ್ತು ಅವರೇ ಮುಂದೆ ನಿಂತು ಕ್ಯಾಂಪೇನ್ ಮಾಡ್ತಾ ಇದಾರೆ ಹಾಗಾಗಿ ಚಾಮರಾಜನಗರ ಲೋಕಸಭಾ ಅದು ಬೇರೆ ಬೇರೆ ಈಗ ಹೌದು ಯದುವೀರ್ ಲೀಡ್ ಎಷ್ಟು ಅಂತ ಲೆಕ್ಕ ಆಗ್ತವ್ರೆ ಖಂಡಿತ ಎಸ್ ವೀಕ್ಷಕರ ನಿಮ್ ಪ್ರಕಾರ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಅವರು ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಚಿಲ್ಡ್ರನ್ ಲೀಡಲ್ ಗೆದ್ದಿದ್ರು ಈ ಸಲ ಎದ್ರು ಎಷ್ಟು ಲೀಡಲ್ ಗೆಲ್ತಾರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮ್ಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ